ಸಾಮಾನ್ಯವಾಗಿ ಮದುವೆ ಮನೆಗೆ ಹೋದರೆ ಲಾಸ್ಟಲ್ಲಿ ಅನ್ನ ಸಾರು ತಿಂದೆ ಯಾರೂ ಕೈ ತೊಳೆಯೋದೇ ಇಲ್ಲ ರೀ. ಸೊ ಯಾಕಪ್ಪ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಸಾರು. ಸೊ ಇವತ್ತಿನ ದಿನ ತುಂಬಾ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಭಟ್ರು ಮಾಡುವಂತಹ ಸಾಂಬಾರ್ ಪುಡಿ ಯಾವ ರೀತಿ ಇರುತ್ತೆ ಅದು ಮದುವೆ ಮನೆಗಳಲ್ಲಿ ಮಾಡಿಕೊಡ್ತಾರೆ ನೋಡಿ ಇನ್ಸ್ಟೆಂಟಾಗಿ. ಆ ಸಾರಿನ ಪುಡಿ ರೆಸಿಪಿಯನ್ನು ಇಲ್ಲಿ ಭಟ್ರು ಶೇರ್ ಮಾಡ್ತಾರೆ, ಬನ್ನಿ ಸ್ನೇಹಿತರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ ಇವತ್ತಿನ ದಿನ ನವೀನ್ ಅಣ್ಣ ಅವರು ಭಟ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಅಣ್ಣ, ಇವತ್ತು ಏನು ರೆಸಿಪಿ ಹೇಳ್ಕೊಡ್ತೀರಾ? ಮೊದಲನೇ ಸಾಂಬಾರ್ ಪುಡಿ ಉರಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸಾಂಬಾರ್ ಪುಡಿ ಎಷ್ಟು ಕೆ ಜಿಗೆ ಇದು? ಒಂದರಿಂದ ಒಂದೂವರೆ ಕೆ ಜಿಗಳು. ಓಕೆ, ಸೊ 1 ಕೆ ಜಿ ಸಾಂಬಾರ್ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ. ಎಸ್ಪೆಷಲಿ ಭಟ್ರು ಶೈಲಿಯಲ್ಲಿ ಮದುವೆ ಮನೆಯಲ್ಲಿ ಯಾವ ರೀತಿ ಭಟ್ರು ಮಾಡ್ತಾರೋ ಸೇಮ್ ರೆಸಿಪಿ ಸೇಮ್ ಡಿಟ್ಟು ಹಾಗೆ ಇರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಬರೋಣ. ಮೊದಲನೇದಾಗ ಏನ್ ಹಾಕ್ತಿದ್ದೀರಾ? ಕಡಲೆಬೇಳೆ ಹಾಕ್ತಾ ಇದೀನಿ ಮೇಡಮ್. ಕಡಲೆಬೇಳೆ ಒಂದು 200 ಗ್ರಾಮ್ ಹಾಕ್ತಾ ಇದೀನಿ. 200 ಗ್ರಾಮ್ ಕಡಲೆಬೇಳೆ. ಕಡಲೆಬೇಳೆ ಓಕೆ. ಕಡಲೆಬೇಳೆ ಒಂದು 1/4% ಆದ್ಮೇಲೆ ಉದ್ದಿನ ಬೇಳೆ ಹಾಕೊಂಡ್ರೆ. ಓಕೆ, ಕಡಲೆಬೇಳೆ ಒಂದು 1/2 ಭಾಗದಷ್ಟು ಹುರಿದ ನಂತರ ಉದ್ದಿನ ಬೇಳೆಯನ್ನ ನಾವು ಹಾಕೋಬೇಕಾಗುತ್ತೆ. ಒಂದು 4 ಪೀಸ್ ಚಕ್ಕೆ ಹಾಕ್ತಾ ಇದೀನಿ. ಓಕೆ, ಒಂದು 4 ರಿಂದ 5 ಪೀಸ್ನಷ್ಟು ಚಕ್ಕೆ. ಚಕ್ಕೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಹಾಕ್ತಾ ಇದೀನಿ. ಓಕೆ, ಸೊ ಸ್ನೇಹಿತರೆ ಇವರು ತೋರಿಸ್ತಾ ಇರೋಂಥ ಮೆಷರ್ಮೆಂಟ್ ಅಲ್ಲಿ 1/2 ಕೆ ಜಿ ಸಾಂಬಾರ್ ಪುಡಿ ಆಗುತ್ತೆ. 200 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಉದ್ದಿನ ಬೇಳೆ ಹಾಕಿದೀವಿ, 4 ಪೀಸ್ ಚಕ್ಕೆ ಹಾಕಿದೀವಿ. ಓಕೆ, ಇದಿಷ್ಟನ್ನು ಚೆನ್ನಾಗಿ ಕೈ ಬಿಡದ ಹಾಗೆ ಉರಿತಿದ್ದಾರೆ. ಸೊ 4 ಪೀಸ್ನಷ್ಟು ಏಲಕ್ಕಿಯನ್ನ ಹಾಕಿದ್ದಾರೆ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಇರುತ್ತೆ. ಇದು ಬೇಕಾದ್ರೆ ಹಾಕೋಬಹುದಾ? ಬೇಕಾದ್ರೆ ಹಾಕೋಬಹುದು, ಬಿಡ್ಲಿ ಮೇಡಮ್. ಓಕೆ, ಬೇಕಾದ್ರೆ ಹಾಕೋಬಹುದು, ಇಲ್ಲ ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ಮಾಡಬಹುದು. ಸೊ ಇದು ಟೇಸ್ಟ್ ಯಾವ ರೀತಿ ಇರುತ್ತೆ ಅಣ್ಣ? ನಾವು ಮದುವೆ ಮನೇಲಿ ಮಾಡ್ತೀವಲ್ಲ ಸಾಂಬಾರ್ ಪುಡಿ, ಅದೇ ಆ ಥರ ಟೈಪ್ ಬರ್ತೀವಿ. ಓಕೆ, ಅದೇ ಡಿಟ್ಟ ಸೇಮ್. ಸ್ನೇಹಿತರೆ ಪರಿಮಳ ಗಮ 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 ಅಂತ ಬರ್ತಿದೆ ಈಗ. ಕಾಳುಮೆಣಸು 20 ಗ್ರಾಮ್ನಷ್ಟು ಹಾಕ್ಬೇಕು. 20 ಗ್ರಾಮ್ನಷ್ಟು ಬೇಕಾ? ಸೊ ಈಗ ಕಾಳುಮೆಣಸು 20 ಗ್ರಾಮ್ನಷ್ಟು ಹಾಕ್ತಿದ್ದಾರೆ. 200 ಗ್ರಾಮ್ನಷ್ಟು ಧನಿಯಾ. ಓಕೆ, 200 ಗ್ರಾಮ್ನಷ್ಟು ಧನಿಯ ಹಾಕ್ತಿದ್ದಾರೆ ಈಗ. 50 ಗ್ರಾಮ್ನಷ್ಟು ಜೀರಿಗೆ. 50 ಗ್ರಾಮ್ನಷ್ಟು ಜೀರಿಗೆ. ಓಕೆ, ಸೊ ಕೈ ಬಿಡ್ತಾ ಇಲ್ಲ, ಕೈ ತಿರುಗಿಸ್ತಾ ಇರಬೇಕು, ಸೀದೋಗ್ಬಿಡತ್ತೆ ಇಲ್ಲ ಅಂದರೆ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ. ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಂ. ಇಂಗು ಒಂದು ತೊಟ್ಟು, ಒಂದು ಚಿಟಿಕೆ, ಒಂದು ಚಿಟಿಕೆ. ನಿಮ್ಮಲ್ಲಿ ಪುಡಿ ಹಿಂಗಿತ್ತು ಅಂದರೆ ಪುಡಿ ಹಿಂಗೆ ಹಾಕ್ಕೊಳ್ಳಿ, ಇಲ್ಲ ಹಾಲಿಂಗಿತ್ತು ಅಂದರೆ ಹಾಲಿಂಗೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಯಾವುದಾದ್ರೂ ಹಾಕ್ಕೋಬೋದಲ್ಲ? ತಗೊಳ್ಳಿ, ಚೆನ್ನಾಗಿ ಹುರಿಬೇಕು. ಓಕೆ, ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಆಲ್ರೆಡಿ ಪರಿಮಳ ಏನಿದೆ ಅದು ಗಮ 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 ಅಂತ ಬರ್ತಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೇಗ್ರೆನ್ಸ್ ಅಂತೂ. 300 ಗ್ರಾಮ್ನಷ್ಟು ಬ್ಯಾಡಿಗೆ ಮೆಣಸಿನಕಾಯಿ. 300 ಗ್ರಾಮು ಬ್ಯಾಡಿಗೆ ಮೆಣಸಿನಕಾಯಿ. ಇಲ್ಲಿ ಧನ್ಯ 200 ಗ್ರಾಮ್ನಷ್ಟು ಹಾಕಿದ್ದೀರಾ, ಸೊ 300 ಗ್ರಾಮ್ನಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಬೇಕು. ಸೊ ಕರೆಕ್ಟಾಗಿ ಕಣ್ಣಳ್ತಲೆ ಗೊತ್ತಾಗ್ಬಿಡುತ್ತಲ್ರಣ್ಣ ನಿಮಗೆ, ನೀವು ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಹಂಗಿದೆ. 50 ಗ್ರಾಮ್ನಷ್ಟು ಗುಂಟೂರು. 50 ಗ್ರಾಮ್ನಷ್ಟು ಗುಂಟೂರು, ಹಾಂ ಸರಿ ಇಂದ್ರಣ. ಸೊ ಬ್ಯಾಡಿಗೆ ಮೆಣಸಿನಕಾಯಿ ಜಾಸ್ತಿ ಹಾಕೋದ್ರಿಂದ ಕಲರ್ ಜಾಸ್ತಿ ಇರುತ್ತೆ. ಸೊ ಗುಂಟೂರು ಜಸ್ಟ್ ನಿಮಗೆ ಸ್ವಲ್ಪ ಖಾರಕ್ಕೋಸ್ಕರ ಹಾಕೊಂಡಿದ್ದಾರೆ. 20 ಗ್ರಾಮ್ನಷ್ಟು ಗಸಗಸೆ ಹಾಕ್ತಾ ಇದೀವಿ. ಸೊ 20 ಗ್ರಾಮ್ ಗಸಗಸೆ, 2 ಚುಟ್ಕಿ ಅರ್ಶಿನ. ಅರ್ಶಿನದ ಕೊಂಬೇಕಾದ್ರೂ ಹಾಕೋಬೋದಣ್ಣ? ಹಾಕ್ಬೋದು, ಇದು ಅರ್ಶಿನ ಪುಡಿನ ಹಾಕ್ಬೋದು. ಓಕೆ, ಈಗ ರೆಡಿ ಇದೆ. ಸೊ ಇದನ್ನ ಸಾಂಬಾರ್ ಪುಡಿಯನ್ನ ಬಿಸಿಸ್ಕೊಂಡು ಬರ್ಬೇಕು ಅಲ್ವಾ? ಆರದ್ಮೇಲೆ ಮಿಕ್ಸಿ ಹಾಕಿ ಬರ್ಬೇಕು. ಆರದ್ಮೇಲೆ ಬಿಸಿಸ್ಕೊಂಡು ಬರ್ಬೇಕು. ಓಕೆ, ಇದ್ರಲ್ಲಿ ಎಷ್ಟು ಕೆಜಿ ಪುಡಿ ಸಿಗತ್ತೆ ನಮಗೆ? ನಿಮಗೆ 1 ರಿಂದ 1 200 ಗ್ರಾಮ್ ಸಿಗತ್ತೆ ಪುಡಿ. 1 ಕೆಜಿಯಿಂದ 1 200 ಗ್ರಾಮ್ನಷ್ಟು ಪುಡಿ ಸಿಗತ್ತೆ. ಕಪಲ್ಸ್ ಇದ್ದಾರೆ ಅಂತ ಅಂದರೆ ಆರಾಮ್ಸೆ ವರ್ಷಕ್ಕೆ ಬರುತ್ತೆ. 4 ಜನ ಇದ್ದಾರೆ ಅಂದರೆ 1 6 ರಿಂದ 8 ತಿಂಗಳು ಬರುತ್ತೆ. ಸೊ ಇದನ್ನು ಬೀಸಿಸ್ಕೊಂಡು ಬರಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ಮನೆಯವ್ರು ಹೋಗಿದ್ದಾರೆ ಬೀಸಿಸ್ಕೊಂಡು ಬರಲಿಕ್ಕೆ ಅಂತ. ಸೊ ಈ ರೀತಿ ನೀಟಾಗಿ ಇದನ್ನು ನುಣ್ಣಗೆ ಬೀಸಿಸ್ಕೊಂಡು ಬರಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಸಾಂಬಾರ್ ಪುಡಿ. ಸೊ ಈಗ ನೀಟಾಗಿ ಒಂದು ಕೆಳಗಡೆ ಒಂದು
ಕವರ್ನ ಇಟ್ಕೊಂಡು ನೀಟಾಗಿ ಬೀಸಿಸ್ಕೊಳ್ಳಿ. ಮತ್ತು ಇನ್ನೊಂದು ಪಾತ್ರೆನ ತೆಗೆದುಕೊಂಡು ಹೋಗ್ಬೇಡಿ. ಪಾತ್ರೆ ತೆಗೆದುಕೊಂಡು ಹೋದರೆ ಪಾತ್ರೆನೂ ಸೇರಿಸಿ ತೂಕ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಆದಷ್ಟು ಕವರ್ಗಳನ್ನೇ ತೆಗೆದುಕೊಂಡು ಹೋಗಿ ಅದರಲ್ಲೇ ತೂಕ ಹಾಕಿಸ್ಕೊಂಡು ಬನ್ನಿ. ಸೊ ಈಗ ಬಟ್ರ್ ಸ್ಪೆಷಲ್ ಸಾರಿನ ಪುಡಿ ಸಿದ್ಧವಾಗಿದೆ, ಬೀಸಿಸ್ಕೊಂಡು ಬಂದಿದ್ದೀವಿ. ಸೊ ಒಂದಾದ್ಮೇಲೊಂದು ಎಲ್ಲ ಸಾರಿನ ಪುಡಿಗಳು ಮತ್ತು ರಸಂ ಪುಡಿ ಆಗಿರ್ಬೋದು ಎಲ್ಲವೂ ಕೂಡ ಬೀಸಿಸ್ಕೊಂಡು ತೆಗೆದುಕೊಂಡು ಬಂದಿದ್ದೀವಿ. ಅಣ್ಣ ಈಗ ಇದು ಎಷ್ಟು ಕೆ ಜಿ ಇದೆ ಅಂದಾಜು? ಒಂದೂವರೆ ಹತ್ತತ್ರ ಸಿಕ್ಕಿರುತ್ತಲ್ಲ? ಎಸ್, ಒಂದು 200 ಒಂದೂವರೆ ಹತ್ತತ್ರ ಸಿಕ್ಕಿರುತ್ತಂತೆ. ಸೊ ನೋಡಿದ್ರಿ ಅಲ್ವಾ, ಈ ಸಾಂಬಾರ ಪುಡಿಯನ್ನು ಉಪಯೋಗಿಸ್ಕೊಂಡು ಸಾರು ಮಾಡಿದ್ರಂತೂ ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಬಟ್ರು ಮಾಡಿರೋಂಥ ರೆಸಿಪಿಗಳು, ಸುಮಾರು ರೆಸಿಪಿಗಳನ್ನ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಣ್ಣ ಥ್ಯಾಂಕ್ಸ್ ಅಣ್ಣ ಹೇಳ್ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸುಲಭವಾಗಿ ಬಟ್ರು ಮಾಡುವಂತಹ ಸಾರಿನ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.